ನಮಸ್ಕಾರ ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಅನ್ನ ಅಕಾಡೆಮಿಯ ಈ ಒಂದು ಫ್ಯಾಕ್ಟ್ಸ್ ಫ್ರೈಡೆಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತಿನ ದಿವಸ ನಾವು ಪರಮಾಣುಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ರಮೇಶ್ ಅಂತ ಸ್ನೇಹಿತರೆ, ನಾನು ಕೂಡ ಅನ್ನ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ. ಸೊ ಇಲ್ಲಿ ನೀವು ಕೂಡ ಅನ್ನ ಅಕಾಡೆಮಿಗೆ ಜಾಯಿನ್ ಆಗಬಹುದು. ರಮೇಶ್ ಲೈವ್ ಅನ್ನುವಂಥ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡುವ ಮೂಲಕ 10% ಡಿಸ್ಕೌಂಟ್ ಪಡಿತೀರಾ, ಸರಿನಾ? ಹಾಗಾದರೆ ಇವತ್ತಿನ ಈ ಒಂದು ಪರಮಾಣುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನನ್ನ ತರಗತಿಗಳ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಬನ್ನಿ, ಪರಮಾಣುಗಳು ದ್ರವ್ಯಗಳ ಅತ್ಯಂತ ಮೂಲ ಕಣಗಳಾಗಿರ್ತವೆ ಅಂತ ಹೇಳ್ತೀವಿ. ಇವು ಮಧ್ಯದಲ್ಲಿ ನಾಭಿ ಅಥವಾ ಕೇಂದ್ರವನ್ನು ಹೊಂದಿರ್ತವೆ ಅಂತೇಳಿ ಹೇಳಲಾಗ್ತದೆ, ಓಕೆನಾ? ಇನ್ನು ಇಲ್ಲಿ ಸುತ್ತಲೂ ಎಲೆಕ್ಟ್ರಾನ್ಗಳನ್ನು ಇವು ಹೊಂದಿರುತ್ತವೆ. ನಾಭಿಯಲ್ಲಿ ಕನಿಷ್ಠ ಒಂದು ಪ್ರೋಟಾನ್, ನಾಭಿಯಲ್ಲಿ ಕನಿಷ್ಠ ಏನಾಗುತ್ತೆ, ಒಂದು ಪ್ರೋಟಾನ್ ಇರ್ತದೆ ಅನ್ನೋದು. ಅಲ್ಲದೆ ನಾಭಿಯಲ್ಲಿ ನ್ಯೂಟ್ರಾನ್ಗಳು ಕೂಡ ಕಂಡುಬರ್ತವೆ, ಪ್ರೋಟಾನ್ ನ್ಯೂಟ್ರಾನ್ಗಳು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತೀಯ ಋಷಿ ಕಣಾದರು ಏನು ಮಾಡಿರ್ತಾರೆ, ಎಲ್ಲ ವಸ್ತುಗಳು ಪರಮಾಣು ಎಂಬಂತಹ ಒಂದು ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರ್ತಾವೆ ಅಂತೇಳಿ 6ನೇ ಶತಮಾನದಲ್ಲಿ ಈ ಕಣಾದ ಮಹರ್ಷಿಗಳು ತಿಳಿಸಿರ್ತಾರೆ ಎನ್ನುವಂಥದ್ದು, ಓಕೆನಾ? ಗ್ರೀಕ್ ತತ್ವಜ್ಞಾನಿಗಳಾದಂತಹ ಲಾಸಿಪಸ್ ಮತ್ತು ಡೆಮೋಕ್ರೆಟಸರು ಏನು ಮಾಡಿರ್ತಾರೆ, ಇವರು ಕೂಡ ಈ ಒಂದು ಕಣಾದರ ಒಂದು ತತ್ವವನ್ನು ಒಪ್ಪಿ ಇದನ್ನು ಪರಮಾಣು ಅಂತ ಕರೀತಾರವರು, ಪರಮಾಣು ಅಂತ ಕರೀತಾರೆ ಎನ್ನುವಂಥದ್ದು. ಅಂದರೆ ಈ ಒಂದು ಪರಮಾಣುವನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಭಜಿಸಲು ಸಾಧ್ಯ ಇರೋದಿಲ್ಲ. ಈ ಒಂದು ಪರಿಕಲ್ಪನೆಗಳೇನಿದಾವಲ್ಲ, ಈ ಒಂದು ಪರಿಕಲ್ಪನೆಗಳು ಅಮೂರ್ತವಾಗಿದ್ದು ಪ್ರಯೋಗಗಳನ್ನು ಆಧರಿಸಿರಲಿಲ್ಲ, ಹೌದಾ? ಈ ಲಾಸಿಪಸ್ ಆಗಿರ್ಬೋದು, ಡೆಮೋಕ್ರೆಟಿಸ್, ಇವೆಲ್ಲ ಹೇಳಿರೋಂಥ ಒಂದು ಪರಿಕಲ್ಪನೆಗಳು ಏನಾಗಿದೆಯಲ್ಲ, ಪ್ರಯೋಗಗಳನ್ನು ಆಧರಿಸಿರಲಿಲ್ಲ. ಇನ್ನು ಬ್ರಿಟಿಷ್ ರಸಾಯನ ಶಾಸ್ತ್ರಜ್ಞನಾಗಿರುವಂತಹ ಡಾಲ್ಟನ್ ಏನು ಮಾಡ್ತಾನೆ, ಈ ತತ್ವವನ್ನು ಒಪ್ತಾನೆ. ಸಾಕಷ್ಟು ಪ್ರಯೋಗಗಳನ್ನು ಕೂಡ ಈತ ಮಾಡ್ತಾನೆ. ಮಾಡಿದ ನಂತರ ಏನಾಗುತ್ತೆ, ಡಾಲ್ಟನ್ ಪರಮಾಣು ಸಿದ್ಧಾಂತ ಇದನ್ನು ಕರೆಯಲಾಗ್ತದೆ. ಇನ್ನು ಜಾನ್ ಡಾಲ್ಟನ್ 1808ರಲ್ಲಿ ಏನಪ್ಪ ಅಂದರೆ ಈ ಒಂದು ಡಾಲ್ಟನ್ ಪರಮಾಣು ತತ್ವವನ್ನು ಪ್ರತಿಪಾದಿಸಿದ. ಜಾನ್ ಡಾಲ್ಟನ್ 1808ರಲ್ಲಿ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಇನ್ನು ಡಾಲ್ಟನ್ ಪರಮಾಣು ಸಿದ್ಧಾಂತವು ರಾಸಾಯನಿಕ ಸಂಯೋಗಗಳನ್ನು ಒಂದು ತತ್ವಗಳನ್ನು ಆಧರಿಸಿತ್ತು. ರಾಸಾಯನಿಕ ಸಂಯೋಗಗಳ ತತ್ವಗಳನ್ನು ಈ ಒಂದು ಡಾಲ್ಟನ್ ಪರಮಾಣು ಸಿದ್ಧಾಂತ ಆಧರಿಸಿತ್ತು ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ರಾಸಾಯನಿಕ ಸಂಯೋಗಗಳೇನಿದಾವಲ್ಲ, ಎರಡು ತತ್ವಗಳನ್ನು ಒಳಗೊಂಡಿದ್ದಾವೆ. ಎರಡು ತತ್ವಗಳನ್ನು ಏನದು, ಒಂದನೇದಾಗಿ ನೋಡಬಹುದು, ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಗೊಳಿಸಲು ಸಾಧ್ಯವಿಲ್ಲ ಎಂತಕ್ಕಂಥದ್ದು. ಎರಡನೇದಾಗಿ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಇವೆರಡು ಈ ಒಂದು ರಾಸಾಯನಿಕ ಸಂಯೋಗಗಳ ತತ್ವಗಳಾಗಿದ್ವು. ಇನ್ನು ಇಲ್ಲಿ ನಾವು ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಾನ್ ಡಾಲ್ಟನ್ ತನ್ನ ಪರಮಾಣು ತತ್ವಗಳು ಮತ್ತು ಊಹೆಗಳನ್ನು ಈ ರೀತಿ ವಿವರಿಸಿರ್ತಾನೆ ಏನಂತಂದರೆ, ಎಲ್ಲ ವಸ್ತುಗಳು ಪರಮಾಣು ಎನ್ನುವಂತಹ ಸಣ್ಣ ಅವಿಭಾಜ್ಯ ಕಣಗಳಿಂದ ಆಗಿದ್ದಾವೆ. ಯಾವುದೇ ವಸ್ತು ಇರಬಹುದು, ಎಲ್ಲ ವಸ್ತುಗಳು ಏನಾಗಿರ್ತವೆ, ಪರಮಾಣು ಎನ್ನುವಂಥ ಒಂದು ಚಿಕ್ಕ ಚಿಕ್ಕ ಕಣಗಳಿಂದ, ಅವಿಭಾಜ್ಯ ಕಣಗಳಿಂದ ನಿರ್ಮಿಸಲ್ಪಟ್ಟಿರ್ತವೆ ಅಂತ ಈತ ಹೇಳ್ತಾನೆ. ಇನ್ನು ಪರಮಾಣುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಕೂಡ ಸಾಧ್ಯವಿಲ್ಲ ಅಂತ ಈತ ಹೇಳ್ತಾನೆ. ಇನ್ನು ಇಲ್ಲಿ ಎಷ್ಟು ವಿಧದ ಧಾತುಗಳಿವೆಯೋ ಅಷ್ಟೇ ವಿಧದ ಪರಮಾಣುಗಳು ಕೂಡ ಕಂಡುಬರ್ತವೆ ಅಂತ ಇಲ್ಲಿ ಹೇಳಿದ್ದಾನೆ ಅವನು. ಇನ್ನು ದತ್ತ ಧಾತುವಿನ ಪರಮಾಣುಗಳ ದ್ರವ್ಯರಾಶಿ ಏನಿದೆಲ್ಲ ಒಂದೇ ಆಗಿರ್ತದೆ, ರಾಸಾಯನಿಕ ಗುಣಗಳು ಏನಾಗಿರ್ತವೆ ಇಲ್ಲಿ ಒಂದೇ ಆಗಿರ್ತವೆ ಅಂತ ಹೇಳ್ತಾನೆ. ಇನ್ನು ನಂತರ ಬೇರೆ ಬೇರೆ ಧಾತುಗಳ ಪರಮಾಣುಗಳ ದ್ರವ್ಯರಾಶಿಯು ಬೇರೆ ಬೇರೆ ಆಗಿದ್ದು ಬೇರೆ ಬೇರೆ ರಾಸಾಯನಿಕ ಗುಣಗಳನ್ನು ಅವು ಹೊಂದಿರ್ತವೆ ಅಂಥೇಳಿ ಈ ಡಾಲ್ಟನ್ ಹೇಳಿರ್ತಾನೆ. ಇನ್ನು ಪರಮಾಣುವಿನ ಬಗೆಗೆ ಡಾಲ್ಟನ್ನ ಕೆಲವು ಊಹೆಗಳೇನಾಗಿರಲಿಲ್ಲ, ನಿಖರವಾಗಿರಲಿಲ್ಲ. ಇದು ಸ್ವಲ್ಪ ಬದಲಾವಣೆಯನ್ನು ಹೊಂದಿದ್ದು ಇದನ್ನು ಆಧುನಿಕ ಪರಮಾಣು ಸಿದ್ಧಾಂತ ಅಥವಾ ಮಾಡರ್ನ್ ಅಟಾಮಿಕ್ ಥಿಯರಿ ಅಂತ ಇದನ್ನು ನಾವು ಕರಿತೀವಿ. ಈ ಪರಮಾಣು ದ್ರವ್ಯರಾಶಿಯು ಏನಾಗಿರುತ್ತೆ, ಪರಮಾಣುವಿನ ದ್ರವ್ಯರಾಶಿಯಾಗಿದ್ದು ಇದನ್ನು ಪರಮಾಣು ದ್ರವ್ಯರಾಶಿ ಮಾನ, ಅಟಾಮಿಕ್ ಮಾಸ್ ಆಫ್ ಯುನಿಟ್ ಅಂತ ಕರೀತಾರೆ. ಅಟಾಮಿಕ್ ಮಾಸ್ ಯುನಿಟ್ ಆಫ್ ಅಮು ಅಂತ ಕರೀತಾರೆ. ಇದನ್ನು ಅದರಲ್ಲಿ ಎಳಿತಾರೆ ಅನ್ನೋದು. ಒನ್ ಅಮು ಅಂತಂದರೆ ಅಟಾಮಿಕ್ ಮಾಸ್ ಯುನಿಟ್ ಅಂತ ಹೇಳ್ತೀವಿ, AMU ಅಂತಂದರೆ. ಈ 1 AMU ಅನ್ನು ಡಾಲ್ಟನ್ ಅಂತ ಕರೀತಾರೆ. ಇದು ಕಾರ್ಬನ್ನ 12ರ ಒಂದು ಪ್ರಮಾಣುವಿನ ತೂಕದ 1/12 ಆಗಿರ್ತದೆ ಅಂತ ಹೇಳ್ತೀವಿ, ಹೌದಾ? ಇನ್ನು ಅಸ್ಟಿಟಿನ್ ಮತ್ತು ಟೆಕ್ನೇಷಿಯಂ ಧಾತುಗಳು
ಅತಿ ಕಡಿಮೆ ಪ್ರಮಾಣದಲ್ಲಿ ನಿಸರ್ಗದಲ್ಲಿ ದೊರೆಯೋದರಿಂದ ಇವುಗಳನ್ನು 90% ಸ್ವಾಭಾವಿಕ ಧಾತುಗಳ ಪಟ್ಟಿಗೆ ಸೇರಿಸಿಲ್ಲ ಅದಾಗ್ಯೂ ಕೂಡ ಟೆಕ್ನೀಷಿಯಂ ಅನ್ನು ಕೃತಕವಾಗಿ ಉತ್ಪಾದಿಸಬಹುದು ಅಂತ ಹೇಳಲಾಗ್ತಾ ಇದೆ ನ ಪರಮಾಣು ಹಾಗಾದರೆ ಪರಮಾಣು ಏನು ಅಂತ ಇಲ್ಲಿ ನೋಡಬಹುದು ಪರಮಾಣು ಉಪಪರಮಾಣುಕ ಕಣಗಳು ಅಂತ ಹೇಳ್ತೀವಿ ಅಂದ್ರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತೇಳಿ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಹಾಗೂ ನ್ಯೂಟ್ರಾನ್ಗಳು ಏನಿದವಲ್ಲ ಇವು ಪರಮಾಣುವಿನ ಉಪಪರಮಾಣುಕ ಕಣಗಳಾಗಿರ್ತವೆ ಉಪಪರಮಾಣುಕ ಕಣಗಳು ಅನ್ನುವಂಥದ್ದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ಈ ಕಣಗಳನ್ನು ಬಹುಮಟ್ಟಿಗೆ ಎಲ್ಲ ಪರಮಾಣುವಿನಲ್ಲಿ ನಾವು ಕಾಣಬಹುದಾಗಿರ್ತದೆ ಈ ಒಂದು ಪರಮಾಣುವಿನಲ್ಲಿನ ಉಪಪರಮಾಣುಕ ಕಣಗಳ ಸಂಖ್ಯೆ ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳ ಸಂಖ್ಯೆ ಏನಾಗಿರ್ತದೆ ಬೇರೆ ಬೇರೆ ಧಾತುಗಳಲ್ಲಿ ಬೇರೆ ಬೇರೆ ಆಗಿರ್ತದೆ ಯಾವಾಗಲೂ ಪೂರ್ಣಾಂಕವಾಗಿರ್ತದೆ ಅಂತ ಇಲ್ಲಿ ಹೇಳ್ತಾರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದೊಳಗಿರ್ತವೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಏನಾಗಿರ್ತವೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರ್ತವೆ ಆದ್ದರಿಂದ ಅವುಗಳನ್ನು ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ ಏನಂತ ಕರೀತಾರೆ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದ ಒಳಗೆ ಇರುವುದರಿಂದ ಅವುಗಳನ್ನು ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ ಇನ್ನು ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಏನಾಗ್ತದೆ ನಿರ್ದಿಷ್ಟ ಕಕ್ಷೆಯಲ್ಲಿ ಈ ಎಲೆಕ್ಟ್ರಾನ್ಗಳು ಸುತ್ತ ಇರ್ತವೆ ಓಕೆ ನ್ಯೂಟ್ರಾನ್ಗಳು ಏನು ಹಾಗಾದರೆ ನ್ಯೂಟ್ರಾನ್ಸ್ ನ್ಯೂಟ್ರಾನ್ಗಳು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವುಗಳು ತಟಸ್ಥವಾಗಿರ್ತವೆ ಅಂತ ಹೇಳ್ತಾರೆ ತಟಸ್ಥವಾಗಿರ್ತವೆ ನ್ಯೂಟ್ರಾನ್ಗಳು ಯಾವಾಗಲೂ ಹೈಡ್ರೋಜನ್ ಅನ್ನು ಹೊರತುಪಡಿಸಿ ಎಲ್ಲ ಧಾತುಗಳು ನ್ಯೂಟ್ರಾನ್ಗಳನ್ನು ಒಳಗೊಂಡಿರ್ತವೆ ಹೈಡ್ರೋಜನ್ ಅನ್ನು ಒಂದು ಬಿಟ್ಟು ಇನ್ನು ನ್ಯೂಟ್ರಾನ್ನ ಸಾಪೇಕ್ಷ ದ್ರವ್ಯರಾಶಿಯು ಪ್ರೋಟಾನ್ನ ದ್ರವ್ಯರಾಶಿಯಷ್ಟೇ ಅಂದರೆ 1 AMU ಅಷ್ಟೇ ಆಗಿರ್ತದೆ ಎನ್ನುವಂಥದ್ದು ಸರ್ ಜೇಮ್ಸ್ ಚಾಡ್ವಿಕ್ ಎಂಬಂತಹ ಒಬ್ಬ ಬ್ರಿಟಿಷ್ ಭೌತಶಾಸ್ತ್ರಜ್ಞ ನ್ಯೂಟ್ರಾನನ್ನು ಕಂಡುಹಿಡಿತಾನೆ ನೆನ್ಪಿಟ್ಕೊಳ್ಳಿ ನ್ಯೂಟ್ರಾನನ್ನು ಕಂಡುಹಿಡಿದಂಥವ್ರು ಯಾರು ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಸರಿಯಾದ ಉತ್ತರ ಸರ್ ಜೇಮ್ಸ್ ಚಾಡ್ವಿಕ್ ಆಗಿರ್ತಾನೆ ಇವನು ಒಬ್ಬ ಬ್ರಿಟಿಷ್ ಭೌತಶಾಸ್ತ್ರಜ್ಞ 1935 ಈ ಒಂದು ಭೌತಶಾಸ್ತ್ರದಲ್ಲಿ ಇವನಿಗೆ ನೊಬೆಲ್ ಪಾರಿತೋಷಕವನ್ನು ಕೂಡ ನೀಡಲಾಗಿದೆ ಇನ್ನು ಇವರು ನ್ಯೂಟ್ರಾನ್ನ ದ್ರವ್ಯರಾಶಿಯನ್ನು ಸಹ ಏನು ಮಾಡಿರ್ತಾರೆ ಕಂಡುಹಿಡಿದಿರ್ತಾರೆ ಓಕೆ ನೆಕ್ಸ್ಟು ಸ್ನೇಹಿತರೆ ಪ್ರೋಟಾನ್ಸ್ ಪ್ರೋಟಾನ್ಗಳು ಪ್ರೋಟಾನ್ಗಳೇನಾಗಿದ್ದಾವೆ ಎಲ್ಲ ಪರಮಾಣುಗಳಲ್ಲಿ ಕಂಡುಬರುವಂತಹ ಧನಾವೇಶವನ್ನು ಹೊಂದಿರುವಂತಹ ಕಣಗಳಾಗಿರುತ್ತವೆ ಇನ್ನು ಪ್ರೋಟಾನ್ನ ಸಾಪೇಕ್ಷ ದ್ರವ್ಯರಾಶಿಯು 1 AMU ಆಗಿರ್ತದೆ ಅನ್ನುವಂಥದ್ದು ಇನ್ನು ರುದರ್ಫೋರ್ಡನು ಈ ಒಂದು ಪ್ರೋಟಾನನ್ನು ಕಂಡಿರ್ತಾನೆ ಮುಂದಿಂದು ಎಲೆಕ್ಟ್ರಾನ್ಗಳು ಸ್ನೇಹಿತರೆ ಎಲೆಕ್ಟ್ರಾನ್ಗಳು ಈ ಎಲೆಕ್ಟ್ರಾನ್ಗಳೇನದವಲ್ಲ ಋಣ ಆವೇಶವನ್ನು ಹೊಂದಿರುವಂತಹ ಕಣಗಳಾಗಿದ್ದು ಎಲ್ಲ ಪರಮಾಣುಗಳಲ್ಲಿ ಇವು ಕಂಡುಬರ್ತವೆ ಈ ಎಲೆಕ್ಟ್ರಾನ್ನ ದ್ರವ್ಯರಾಶಿಯು ಹೈಡ್ರೋಜನ್ ಪರಮಾಣುವಿನ ದ್ರವ್ಯರಾಶಿಯ 1/1840 ಇರ್ತದೆ ಅನ್ನುವಂಥದ್ದು 1/1840 ಕಂಡುಬರ್ತದೆ ಅಂತ ಹೇಳ್ತೀವಿ ಸರ್ ಜೋಸೆಫ್ ಜಾನ್ ಥಾಮ್ಸನ್ ಒಬ್ಬ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಇವನು ಇವರೇನು ಮಾಡ್ತಾರೆ ಈ ಒಂದು ಎಲೆಕ್ಟ್ರಾನನ್ನು ಕಂಡುಹಿಡಿತಾರೆ ಇನ್ನು ಇವರಿಗೆ ಈ ಒಂದು ಭೌತಶಾಸ್ತ್ರದಲ್ಲಿ 1906 ನೊಬೆಲ್ ಪಾರಿತೋಷಕವನ್ನು ಕೂಡ ನೀಡಲಾಯಿತು ಅಂತ ಹೇಳ್ತೀವಿ ಇನ್ನು ಇವರು ರಾಸಾಯನಿಕ ಧಾತುಗಳ ಸಮಸ್ಥಾನಿಗಳನ್ನು ಪ್ರತ್ಯೇಕಗೊಳಿಸಿದಂತಹ ಪ್ರಥಮ ವಿಜ್ಞಾನಿ ಕೂಡ ಆಗಿರುತ್ತಾರೆ ಓಕೆ ಸಮಸ್ಥಾನಿಗಳು ಅಂತಂದ್ರೆ ಏನು ಒಂದು ಪ್ರೋಟಾನ್ ಹೊಂದಿರುವಂತಹ ಪರಮಾಣು ಹೈಡ್ರೋಜನ್ ಆಗಿರ್ತದೆ ಅಂತ ಹೇಳ್ತೀವಿ ಒಂದು ಪ್ರೋಟಾನ್ ಹೊಂದಿರುವ ಪರಮಾಣು ಹೈಡ್ರೋಜನ್ ಆಗಿರ್ತದೆ ಬೇರೆ ಬೇರೆ ಒಂದು ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಅಥವಾ ಐಸೋಟೋಪ್ಗಳಂತೂ ಕೂಡ ಕರೀತಾರೆ ಐಸೋಟೋಪ್ಗಳಂತ ಕರಿತೀವಿ ಸೊ ಈ ಒಂದು ಹೈಡ್ರೋಜನ್ 3 ವಿಧದ ಪರಮಾಣುಗಳನ್ನು ಹೊಂದಿರುತ್ತವೆ ಇಲ್ಲಿ ನೋಡಬಹುದು ಪ್ರೋಟಿಯಂ ಅಂತ ಕರಿತೀವಿ ಅಥವಾ ಹೈಡ್ರೋಜನ್ ಡ್ಯೂಟೇರಿಯಂ ಮತ್ತು ಟ್ರೀಶಿಯಂ ಈ 3 ರೀತಿಯಾದಂತಹ ಒಂದು ಪರಮಾಣುಗಳನ್ನು ಇವು ಹೊಂದಿರುತ್ತವೆ ಹೈಡ್ರೋಜನ್ ಸ್ನೇಹಿತರೆ ನೀವು ಕೂಡ ಅನ್ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಟಾಪ್ ಎಜುಕೇಟರ್ಸ್ಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದು ಸೊ ಕೇಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಪಡಿಬೋದು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿ ಲಭ್ಯವಿರ್ತದೆ ಸ್ನೇಹಿತರೆ ನನ್ನ ಒಂದು ಸ್ಪೆಷಲ್ ಕ್ಲಾಸ್ ತರಗತಿ ಪ್ರತಿ ದಿವಸ 5:30 ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ನಾನು ತರಗತಿಗಳನ್ನು ತೆಗೆದುಕೊಳ್ತಿರ್ತೀನಿ ನೀವು ಕೂಡ ಜಾಯ್ನ್ ಆಗ್ಬೋದು ಇನ್ನು ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಹಾಂ ಎಜುಕೇಟರ್ಸಿಂದ ಮಾಹಿತಿ ಪಡಿತೀರಾ ಜೊತೆಗೆ ನನ್ನ ಒಂದು ರೆಗ್ಯುಲರ್ ಕ್ಲಾಸ್ ಇರುತ್ತೆ ಸ್ನೇಹಿತರಲ್ಲಿ 7 ಗಂಟೆಗೆ ಪ್ರತಿ ದಿವಸ 7 ಗಂಟೆಗೆ ನಾನು ಇಲ್ಲಿ ಸಾಮಾನ್ಯಕರಣವನ್ನು ತೆಗೆದುಕೊಳ್ತಿದ್ದೀನಿ ಕ್ಯಾಪ್ಸೂಲ್ ಕೋಸಾನ್ ಕನ್ನಡ ಗ್ರಾಮರ್ ಎನ್ನುವಂಥದ್ದು ಹೌದಾ ಸೊ ನೀವು ಕೂಡ ಜಾಯ್ನ್ ಆಗಿ ಎಸ್ರಿ ಎಫ್ಡೆಗೂ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣವನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ ಇವತ್ತು 7 ಗಂಟೆಗಿದೆ ಇನ್ನು ಮುಂದಿನ ತಿಂಗಳು ಜುಲೈ 2ನಿಂದ ಸಾಮ್ರಾಟ್ ಕೋರ್ಸ್ ಆನ್ ಹಿಸ್ಟ್ರಿ ಅಂತಕ್ಕಂಥದ್ದು ಹೌದಾ ಹಿಸ್ಟ್ರಿ ಒಂದು ಪ್ರಾಕ್ಟೀಸ್ ಕೋರ್ಸ್ ಬ್ಯಾಚ್ ಇರ್ತದೆ ಇಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕೆ ಎಸ್ಗೋಸ್ಕರ ಸ್ನೇಹಿತರೆ ಕೆ ಎಸ್ ಫಿಲಿಮ್ಸ್
ಬ್ಯಾಚ್ ಓಪನ್ ಆಗ್ತಾ ಇದೆ, ಈಗಾಗಲೇ ಜೂನ್ 24th ಸ್ಟಾರ್ಟ್ ಆಗಿದೆ, ಆದಷ್ಟು ಬೇಗ ನೀವು ಕೂಡ ಜಾಯಿನ್ ಆಗಬಹುದು. ಇನ್ನು ಪೇಪರ್ ಸೆಕೆಂಡ್ಗೋಸ್ಕರನೂ ಕೂಡ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು, ಸರಿನಾ? ಸೊ ಜಾಯಿನ್ ಆಗಿದ್ರ ಉಪಯೋಗಗಳನ್ನು ಪಡ್ಕೊಳ್ಳಿ. ಸೊ ಇಲ್ಲಿ ನೋಡಬಹುದು ಇದು ಸ್ನೇಹಿತರೆ, ಈ ಲಿಂಕನ್ನು ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕಾಣ್ತೀರಾ, ಈ ಲಿಂಕನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಸಬ್ಸ್ಕ್ರಿಪ್ಷನ್ ಪೇಜ್ಗೆ ಹೋಗ್ತೀರಾ, ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ಎಲ್ಲ ಕೋರ್ಸ್ಗಳನ್ನು ನೀವು ವೀಕ್ಷಣೆ ಮಾಡ್ಬೋದು. ಅನ್ಲಿಮಿಟೆಡ್ ಆಕ್ಸೆಸ್ ಟು ಆಲ್ ಕೋರ್ಸಸ್ ಅನ್ನುವಂಥದ್ದು, ಎಲ್ಲ ಕೋರ್ಸ್ಗಳನ್ನು ವೀಕ್ಷಣೆ ಮಾಡ್ಬೋದು. ಸ್ಟ್ರಕ್ಚರಸ್ ಕ್ಲಾಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿತೀರಾ, ಇಂಟ್ರಾಕ್ಟಿವ್ ಪೋಲಿಂಗ್ ಸಿಸ್ಟಮ್ ನಿಮ್ಗೆ ದೊರೀತದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ, ಡೀಟೇಲ್ ಆಗಿರುವಂಥ ಎಂಸಿಕ್ಯೂಸ್ ಟೆಸ್ಟ್ ಸೀರೀಸ್ ಕೂಡ ಲಭ್ಯ, ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ, ಮನೇಲಿ ಎದ್ಕೊಂಡು ಕೋಚಿಂಗ್ ಅನ್ನು ಪಡಿಬೋದು, EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ ಸ್ನೇಹಿತರೆ. ಇಲ್ಲಿ ನೋಡಬಹುದು 6 ತಿಂಗಳಿಗೆ 5,600 ರೂಪಾಯಿ ಅನ್ನೋದು, 1 ವರ್ಷಕ್ಕೆ 7,000, 2 ವರ್ಷಕ್ಕೆ 8,400 ರೂಪಾಯಿಗಳು ಇರ್ತದೆ. ಹೇಗೆ ಜಾಯ್ನ್ ಆಗೋದು? ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ, ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ಹೌದಾ? ಇಲ್ಲಿ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ, ಇದರಲ್ಲಿ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಇಷ್ಟನೋ ಅದನ್ನು ಚೂಸ್ ಮಾಡಿ, ತಿಂಗಳು 3 ತಿಂಗಳು 6 ತಿಂಗಳು, 1 ವರ್ಷ ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೊ 1 ವರ್ಷ ಚೂಸ್ ಮಾಡಿ ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಏನು ಕೇಳ್ತದಲ್ಲ, ಅಲ್ಲಿ ಏನು ಮಾಡಿ ರಮೇಶ್ ಲೈವ್ ಅಂತ ಹಾಕೊಳ್ಳಿ, RAMESHLIV ಕೋಡ್ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಅನ್ನುವಂಥದ್ದು. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನೋಂಥ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಪೇಮೆಂಟ್ ಮೆಥಡ್ಗೆ ಹೋಗ್ತದೆ, ಇಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ, EMI ಆಪ್ಷನ್ ಕೂಡ ಲಭ್ಯವಿದೆ ಅಂಥದ್ದು ಅನ್ನುವಂಥದ್ದು ಸ್ನೇಹಿತರೆ. ಸೊ ನೀವೇನಾದರೂ HDFC ಡೆಬಿಟ್ ಕಾರ್ಡ್ ಹೊಂದಿದ್ರಿ ಅಂತಂದರೆ ಇದರ ಮೂಲಕ ನೀವು ಮಂತ್ಲಿ ಅಮೌಂಟನ್ನು ಕಟ್ಕೊಂಡು ಜಾಯ್ನ್ ಆಗ್ಬೋದಾಗಿರ್ತದೆ. ಇಲ್ಲ ಅಂತಂದರೆ ಇಲ್ಲಿ ನೋಡಬಹುದು ಉಳಿದಂತಹ ಕ್ರೆಡಿಟ್ ಕಾರ್ಡ್ಗಳು ಕೂಡ ಇದ್ದಾವೆ, ಇದ್ರ ಮೂಲಕನೂ ಜಾಯ್ನ್ ಆಗ್ಬೋದು, ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದಾಗಿರ್ತದೆ. ಸೊ ಜಾಯ್ನ್ ಆದರೆ ಅಂದರೆ ಇಲ್ಲಿ 30ಕ್ಕೂ ಹೆಚ್ಚು ಎಜುಕೇಟರ್ಸ್ ಇದ್ದಾರೆ ಸ್ನೇಹಿತರೆ, ಈ ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡುವಂಥ ಅವಕಾಶ ನಿಮಗಿರ್ತದೆ. ಸೊ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಜಾಯ್ನ್ ಆಗಿ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ, ಸರಿನಾ? ಸೊ ಬನ್ನಿ ಮುಂದಿನ ಒಂದು ಅಂಶವನ್ನು ತಿಳಿಯೋಣ, ಪರಮಾಣುವಿನಲ್ಲಿರುವಂಥ ಕವಚ ಅಂತಕ್ಕಂಥದ್ದು. ಈ ಒಂದು ಪರಮಾಣು ಏನಿದೆ ಅಲ್ಲ, ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಇರುವಂತಹ ಕಕ್ಷೆಗಳನ್ನು ನಾವು ಕವಚ ಅಂತ ಕರಿತೀವಿ, ಕವಚ ಅಂತ ಕರಿತೀವಿ. ಇನ್ನು ಈ ಕವಚಗಳಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಈ ರೀತಿ ನಾವು ನೋಡಬಹುದು. ಕೆ ಕವಚ ಅಂತಂದರೆ ಬೀಜ ಕೇಂದ್ರಕ್ಕೆ ಅತಿ ಸಮೀಪದಲ್ಲಿರುವಂತಹ ಒಂದು ಕವಚಕ್ಕೆ ಕೆ ಕವಚ ಅಂತ ಕರಿತೀವಿ, ಬೀಜ ಕೇಂದ್ರದ ಅತಿ ಸಮೀಪದಲ್ಲಿರುವಂಥ ಕವಚ ಇದಾಗಿರ್ತದೆ. ಇದಕ್ಕೆ ಮೊದಲ ಕವಚ ಅಂತ ಕೂಡ ಕರೀತಾರೆ, ಓಕೆನಾ? ಈ ಕವಚ ಗರಿಷ್ಠ 2 ಎಲೆಕ್ಟ್ರಾನ್ಗಳನ್ನು ಹೊಂದಬಹುದಾಗಿರ್ತದೆ. ಇನ್ನು ನಂತರ ಬರುವಂಥದ್ದು ಎಲ್ ಕವಚ, ಕೆ ಕವಚದ ನಂತರ ಇರುವಂತಹ ಕವಚವೇ ಈ ಎಲ್ ಕವಚವಾಗಿರ್ತದೆ, ಎಲ್ ಕವಚ ಅಂತಕ್ಕಂಥದ್ದು, ಓಕೆನಾ? ಇದಕ್ಕೆ ಎರಡನೇ ಕವಚ ಅಂತ ಕೂಡ ಕರಿತೀವಿ, ಇದು ಗರಿಷ್ಠ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ನಂತರ ಬರೋದು ಎಂ ಕವಚ, ಎಲ್ ಕವಚದ ನಂತರ ಬರುವಂತಹ ಕವಚ ಎಂ ಕವಚವಾಗಿದ್ದು ಅಥವಾ ಇದು 3ನೇ ಕವಚವಾಗಿರ್ತದೆ, ಗರಿಷ್ಠ 18 ಎಲೆಕ್ಟ್ರಾನ್ಗಳನ್ನು ಹೊಂದಬಹುದು. ನಂತರ ಬರೋದು ಎನ್ ಕವಚ, ಎಂ ಕವಚದ ನಂತರ ಬರುವಂಥದ್ದೇ ಏನಾಗಿರ್ತದೆ, ಎನ್ ಕವಚವಾಗಿರ್ತದೆ ಸ್ನೇಹಿತರೆ. ಎನ್ ಕವಚ ಅಂತಕ್ಕಂಥದ್ದು ಎಂ ಕವಚದ ನಂತರ ಬರ್ತದೆ, ಇದನ್ನು 4ನೇ ಕವಚ ಅಂತ ಕೂಡ ಕರಿಬೋದು, ಗರಿಷ್ಠ 37 ಎಲೆಕ್ಟ್ರಾನ್ಗಳನ್ನು ಇದು ಹೊಂದಬಹುದು ಅಂತ ಹೇಳ್ತೀವಿ, ಓಕೆನಾ? ಇನ್ನು ಎಲೆಕ್ಟ್ರಾನ್ಗಳನ್ನು 2N2 ಎನ್ನುವಂತಹ ಸೂತ್ರದಿಂದ ಕಂಡುಹಿಡಿಬೋದು ಅಂತೇಳಿ ಹೇಳ್ತಾರೆ, ಓಕೆ? ಸ್ನೇಹಿತರೆ, ಇದಿಷ್ಟಾಗಿತ್ತು ಈ ಒಂದು ತರಗತಿಯ ಮಾಹಿತಿ ಅಂತಕ್ಕಂಥದ್ದು, ಪರಮಾಣುವಿನ ಬಗ್ಗೆ ಇಲ್ಲಿ ನಾವು ತಿಳ್ಕೊಂಡ್ವಿ ಅನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ, ಸರಿನಾ? ಇದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಆಗಿರ್ತದೆ, ನೀವು ಕೂಡ ಅಲ್ಲಿ ಜಾಯ್ನ್ ಆಗಬಹುದು. ಇನ್ನು ರಮೇಶ್ ಲೈವ್ ಅನ್ನೋಂಥ ರೆಫರಲ್ ಕೋಡನ್ನು ಯೂಸ್ ಮಾಡಿ ನೀವು ಕೂಡ 10% ಡಿಸ್ಕೌಂಟನ್ನು ಪಡೆಯುವ ಮೂಲಕ ತರಗತಿಗೆ ಜಾಯ್ನ್ ಆಗ್ಬೋದಾಗಿರ್ತದೆ, ಓಕೆ? ಇದು ನನ್ನ ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು. ಸೊ ಜಾಯ್ನ್ ಆಗಿ ಇದರ ಉಪಯೋಗನ ಪಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ನಾನು ಭೇಟಿಯಾಗ್ತೀನಿ. ಧನ್ಯವಾದಗಳು.